ಚಿಕ್ಕೋಡಿ ನಗರದಲ್ಲಿ ಗುಟ್ಕಾ ಮತ್ತು ತಂಬಾಕು ಪದಾರ್ಥಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾರಾಟ ಮಾಡ್ತಾ ಇದ್ದ 25 ಅಂಗಡಿಗಳ ವಿರುದ್ಧ ಚಿಕ್ಕೋಡಿಯ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಕ್ರಮ ಕೈಗೊಂಡು 5,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. 2003 ಕೊಟ್ಟ ಕಾಯ್ದೆ ಅಡಿ ಚಿಕ್ಕೋಡಿಯ ಪಿಎಸ್ಐ ಯಮನಪ್ಪ ಮಾಂಗ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ನಿರೀಕ್ಷಕ ಎಸ್ವೈ ದಿವಟೆ ಇವರ ತಂಡ ಇಂದು ವಿವಿಧ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡರು. ನಗರದ ಬಸ್ ನಿಲ್ದಾಣ ಪ್ರದೇಶ, ಕೆಸಿ ರಸ್ತೆ, ಬಸವ ವೃತ್ತದ ವ್ಯಾಪ್ತಿಯಲ್ಲಿನ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಪಿಎಸ್ಐ ಮಾಂಗ್ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಾದ ಶಾಲೆ, ಬಸ್ ನಿಲ್ದಾಣ, ಆಸ್ಪತ್ರೆ, ರೈಲು ನಿಲ್ದಾಣಗಳಲ್ಲಿ ಗುಟ್ಕಾ ಸಿಗರೇಟಿನಂತಹ ತಂಬಾಕು ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಲಾಗಿದೆ. ಕೊಟ್ಟ ಕಾಯ್ದೆ 2003 ಪ್ರಕಾರ ಇಂದು ನಗರದ ಬಸ್ ನಿಲ್ದಾಣ ಹಾಗೂ ಕೆಸಿ ರಸ್ತೆ ವ್ಯಾಪ್ತಿಯಲ್ಲಿ 25 ಅಂಗಡಿಗಳ ವಿರುದ್ಧ ಕ್ರಮ ಜರುಗಿಸಿ 5,000 ರೂಪಾಯಿ ದಂಡ ವಿಧಿಸಲಾಗಿದೆ. ಈ ವೇಳೆ ಆರೋಗ್ಯ ಇಲಾಖೆಯ ಎಂಜಿ ಕಿಲಾರಿ, ಪೊಲೀಸ್ ಸಿಬ್ಬಂದಿ ಆರ್ಆರ್ ಕರಿಗಾರ, ಎಸ್ಪಿ ಗಲಗಲಿ, ಕೆಎಂ ಬಲಮಾಟಿ ಹಾಗೆ ಸಂತೋಷ್ ಹೊಸೂರ, ಮುತಾಪ ಕಾಂಬಳೆ ಮುಂತಾದವರು ಉಪಸ್ಥಿತರಿದ್ದರು.